ನಮ್ಮ ಪೇಷೆಂಟ್ನ ನೋಡಿದೆ ಇಲ್ಲಿ, ಒಂದು 5 ಜನ ಇದ್ದಾರೆ ಇಲ್ಲಿ. ಎಲ್ಲ ನಮ್ಮಲ್ಲಿ ಮೈಕ್ರೋ ಕಂಪ್ನಿಯಲ್ಲಿ ಕೆಲಸ ಮಾಡೋಂಥವ್ರು, ಎಲ್ಲ ಒಟ್ಟಿಗೆ ಕೆಲಸ ಮಾಡೋಂಥವ್ರು ಊಟಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಧ್ಯಾಹ್ನ 1 ಗಂಟೆಗೆ ನಡೆದಿರ್ತಕ್ಕಂಥ ಇದು ಇನ್ಸಿಡೆಂಟು. ಇವತ್ತು ಶುಕ್ರವಾರ ಆಗಿರೋದ್ರಿಂದ 1 ಗಂಟೆಗೆ ಅವರು ಫಿಕ್ಸ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ, ಕೆಲವರಿಗೆ ಕರ್ನಾಟಕದಲ್ಲಿ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತೇಳಿ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ. ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದಕ್ಕಾಗಲಿ, ದೇಶದ ವಿರುದ್ಧವಾಗಿ ಮಾತಾಡೋಂಥ ಚಟುವಟಿಕೆಗಳಿಗಾಗಲಿ, ಮತ್ತು ಹಿಂದುತ್ವದ ವಿರುದ್ಧವಾಗಿ ಮಾತಾಡಿದರೆ ಆಗಲಿ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಅಂತೇಳಿ ಇತ್ತೀಚಿನ 7 ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನು ನೋಡಿದಾಗ, ಕರ್ನಾಟಕದಲ್ಲಿ ಈ ಥರ ಘಟನೆಗಳು, ಈ ಥರ ದೇಶ ವಿರೋಧಿ ಚಟುವಟಿಕೆಗಳು, ಮತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕರೆಯುವಂಥದ್ದು, ಇವೆಲ್ಲ ತುಂಬ ನಡೀತಾ ಇದೆ. ಯಾವುದೇ ಮಾಧ್ಯಮದವ್ರು ಹೋದಾಗ ಮಾಧ್ಯಮದವ್ರ ಮೇಲೆ ಚೀರಾಡೋದು, ಎಗರಾಡೋದು, ಇದನ್ನೆಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ನಮ್ಮಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಇಡೀ ದೇಶದಲ್ಲಿ ಯಾರೇ ಬಂದು ಏನೇ ಒಂದು ಇದು ಮಾಡಬೇಕಂದ್ರೂ 100 ಸಲ ಯೋಚನೆ ಮಾಡೋಂಥ 100 ಸಲ ಯೋಚನೆ ಮಾಡಬೇಕು. ಇವತ್ತು ಪಾಕಿಸ್ತಾನ ಗಡಿಯಲ್ಲಾಗಲಿ, ಚೈನಾ ಗಡಿಯಲ್ಲಾಗಲಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಈ ಥರ ಏನು ನಡೆದಿದೆ ಅದು ನಿಜಕ್ಕೂ ವಿಷಾದನೀಯ. ಆ ಪೇಷೆಂಟ್ಗಳನ್ನು ನೋಡಿದಾಗ ಎಲ್ಲರೂ ನಮ್ಮ ಸ್ಥಳೀಯರು, ಅವ್ರಿಗೊಬ್ಬರಿಗೆ ಕಣ್ಣು ಇನ್ನೂ ಏನು ಎತ್ತ ಅಂತೇಳಿ 24 ಅವರ್ಸ್ ಅಬ್ಸರ್ವೇಷನ್ನು, ಕಣ್ಣಲ್ಲೆಲ್ಲ ಮತ್ತು ಲೆನ್ಸಲ್ಲೆಲ್ಲ ಬ್ಲಡ್ ಎಲ್ಲ ಇದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ದೊಡ್ಡಬಳ್ಳಾಪುರ ನಮ್ಮ ಸಿಟಿ ಏರಿಯಾದಲ್ಲಿ ಇರ್ತಕ್ಕಂಥವರೆಲ್ಲ. ಈ ಥರ ಇವತ್ತೇನಾಗಿದೆ ಇನ್ಸಿಡೆಂಟು, ಇದು ಇಷ್ಟಕ್ಕೆ ಆಗಿರ್ತಕ್ಕಂಥವ್ರು ನಿಜಕ್ಕೂ ಅದು ಒಂಥರ ಆಶ್ಚರ್ಯಕರ ರೀತಿಯಲ್ಲಿ ಅವರು ಪಾರಾಗಿದ್ದಾರೆ. ಅವರು ಏನು ಅವರು ಯೋಚನೆ ಮಾಡಿ ಅಲ್ಲಿ ಟೈಮರ್ ಇಕ್ಕಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ 1 ಗಂಟೆಗೆ ಎಲ್ಲ ಜನ ಎಲ್ಲ ಫ್ಲೋ ಆಗ್ತಾರೆ ಅಲ್ಲಿ ಊಟಕ್ಕೆ, ತುಂಬ ಜನ ಬರ್ತಾರೆ. ರಾಮೇಶ್ವರಂ ಕೆಪೆ ಅಂದರೆ ಮೊದಲಿಂದನೂ ಅಲ್ಲಿ ಹೆಚ್ಚಿಗೆ ನಮ್ಮ ಒಳ್ಳೆ ಟೇಸ್ಟ್ ಕೊಡ್ತಾರೆ ಅನ್ನೋ ಇದರಲ್ಲಿ ಹೆಚ್ಚಿನ ಜನ ಸೇರ್ತಾರೆ ಅಲ್ಲಿ. ಅಕ್ಕಪಕ್ಕದಲ್ಲಿ ನಮ್ಮ ಮಹದೇವಪುರ ಅಂದರೆ ಸಾಫ್ಟ್ವೇರ್ ಕಂಪ್ನಿಗಳು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಎಲ್ಲಿ ಜನ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಯಾರು ಆ ಕೃತಿಯನ್ನು ನಡೆಸಿದ್ದಾರೆ ಅವರು ಮೊದಲಿಂದನೂ ಆ ಹೋಟ್ಲಿಗೆ ಬಂದು ನೋಡಿ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅಂತೇಳಿ ಇದನ್ನೆಲ್ಲ ತಿಳ್ಕೊಂಡು ಮತ್ತೆ ಮಾಸ್ಕು ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಬಂದು, ನಿಜಕ್ಕೂ ಅದು ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಕೂಡಲೇ ಅವ್ರನ್ನ ಕಂಡಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ನಮಗೂ ತಗದು, ಈಗಾಗಲೇ ನಮ್ಮಲ್ಲಿ ಸೆಂಟ್ರಲಿಂದ ಎಲ್ಲ ಟೀಮ್ಸು ಈಗಾಗಲೇ ಬಂದು ಇಳಿದು ಏನೇನು ಅದನ್ನು ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಇದು ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಇರೋದ್ರಿಂದ ಈ ಥರದ ಶುದ್ಧಗಳು ಯಾರೇ ಮಾಡಿದ್ರು ಅದರಿಂದ ಯಾರೇ ಇದ್ರೂ ಅವ್ರನ್ನ ಬಿಡಲ್ಲ, ಅವ್ರನ್ನ ಹಿಡದೇ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ನಮಗೂ ಇದೆ, ಕಾಮನ್ ಪೀಪಲ್ಗೂ ಇದೆ. ಇದು ಈ ಥರ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ನಡೀದೇ ಇರತಕ್ಕಂಥ ರೀತಿಯಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಈ ದೇಶ ಅಂತ ಬಂದಾಗ ನಾವೆಲ್ಲ ಒಂದು ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿಸ್ಕೊಂಡಾಗ ಮಾತ್ರ ಇಂಥವ್ರಿಗೆ ಭಯ ಇರುತ್ತೆ. ಆ ಭಯ ಇಲ್ಲ ಕರ್ನಾಟಕದಲ್ಲಿ ನಮ್ಮ ಫೇವರಾಗಿ ಸ್ವಲ್ಪ ಸೇಫರ್ ಸೈಡಲ್ಲಿ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅಲ್ಲೋದ್ರೆ ಏನು ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ ತಕ್ಷಣನೇ ಅವನು ಯಾರು ಅಂತೇಳಿ ಅವ್ರು ಯಾರ್ಯಾರು ನಾಜಿರ್ ಹುಸೇನ್ ಅದನ್ನ ಪಾಸ್ಗಳನ್ನ ತಗೊಂಬಂದಿದ್ರು, ಪರ್ಮಿಷನ್ ಕೊಟ್ಟಿದ್ರು, ಅವ್ರನ್ನ ಇದು ಮಾಡಿ ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇಲ್ಲಿ ಯಾರೇ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೂ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಭಯ ಇದ್ದಿದ್ರೆ ಈ ಥರದ ಇನ್ಸಿಡೆಂಟ್ಗಳೆಲ್ಲ ನಡೆಯಲ್ಲ. ಅದಕ್ಕೋಸ್ಕರ ಇಲ್ಲಿ ಬಾಂಗ್ಲಾದೇಶ ಆಗಲಿ ಪಾಕಿಸ್ತಾನದವರಾಗಲಿ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಹೆಚ್ಚಿಗೆ ಬಾಂಗ್ಲಾದೇಶರು ಇರೋದ್ರಿಂದ ಇದನ್ನೆಲ್ಲ ನಿಗಾವಹಿಸಿ ಯಾರ್ಯಾರು ಬೇರೆ ಕಡೆಯಿಂದ ಬಂದಿದ್ದಾರೆ ಅದ್ರ ಮೇಲೆಲ್ಲ ನಿಗಾವಹಿಸಿ ಯಾರೇ ತಪ್ಪು ಮಾಡಿದ್ರೇನು ಅವ್ರ ಮೇಲೆ ಆ ತಕ್ಷಣವೇ ಇಮಿಡಿಯೇಟ್ ಆಕ್ಷನ್ ತಗೊಂಡಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಭಯ ಇರುತ್ತೆ. ಆಕ್ಷನನ್ನು ತಗೊಳ್ಳೋಂಥದ್ದು ಇಲ್ಲಿ ಬಾಬರ್ದು ಇದಾಗ್ತಾರೆ, ಮೊಹಮ್ಮದ್ ಗಜ್ನಿದು ಆಗ್ತಾರೆ, ತಲ್ವಾರ್ಗಳನ್ನು ಇದಾಗ್ತಾರೆ, ಇದೆಲ್ಲ ಹಾಕೋಂಥ ಸಂದರ್ಭದಲ್ಲಿ ಅಲ್ಲಿ ಪರ್ಮಿಷನೇ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಕರ್ನಾಟಕದಲ್ಲಿ ಈಗಿರೋದ್ರಿಂದ ಇದರಲ್ಲಿ ನಾನು ರಾಜಕೀಯ ಬರ್ಸಕ್ಕೆ ಹೋಗಲ್ಲ. ಆದ್ರೂ ಈ ಥರ ಏನು ಇತ್ತೀಚೆಗೆ 7 ತಿಂಗಳಿಂದ ನಡೆದಿರ್ತಕ್ಕಂಥ ಈ ಘಟನೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದೇಶ ವಿರುದ್ಧವಾಗಿ ಮಾತಾಡಿದಾಗ, ಧರ್ಮದ ವಿರುದ್ಧವಾಗಿ ಮಾತಾಡಿದಾಗ, ನಮಗೆ ಇಲ್ಲಿ ಈ ಸರ್ಕಾರದಿಂದ ನಮಗೆ ಶ್ರೀರಕ್ಷೆ ಇದೆ ಅಂತ ಹೇಳ್ಬಿಟ್ಟು ಹೇಳಿ ತಿಳ್ಕೊಂಡು ಇವತ್ತೇನು ದುಷ್ಕೃತ್ಯಗಳನ್ನು ಮಾಡ್ಕೊಂಬಂದಿದ್ರು, ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ರೀತಿಯಾದಂಥ ಮಾಡಿದ್ದಾರೆ. ಈ ರೀತಿ ಯಾರೇ ಮಾಡಿದ್ರೂ ಅದನ್ನು ನಾವಾಗಲಿ ನಮ್ಮ ಸನ್ಮಾನ್ಯ ನರೇಂದ್ರ ಇವರ ಸರ್ಕಾರ ಆಗಲಿ ಸಹಿಸಲ್ಲ. ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡ್ರು ಯಾವುದೇ ರಾಜಕೀಯ ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಹೋಗುತ್ತೆ, ಆದರೆ ಈ ಥರ ತಪ್ಪು ಮಾಡಿದವ್ರನ್ನ ರಾಜಕಾರಣಿಗಳನ್ನ ಮಾತು ಕೇಳ್ಕೊಂಡು ಅವ್ರ ಮೇಲೆ ಕೇಸ್ ಮಾಡದೆ ಅವ್ರನ್ನ ಅರೆಸ್ಟ್ ಮಾಡದೆ ಬಿಟ್ಟಂಥ ಸಂದರ್ಭದಲ್ಲಿ ಈ ಥರ ಘಟನೆಗಳು
ಹೆಚ್ಚಿಗೆ ಆಗೋದಕ್ಕೆ ಕಾರಣ ಆಗುತ್ತೆ. ಇಲಾಖೆ ಮೊದಲಿಂದನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಯಾರ್ದೋ ಒತ್ತಡಗಳಿಂದ ಅವರು ಸ್ವಲ್ಪ ಸ್ಲೋ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರಿಗೂ ಸಾರ್ವಜನಿಕರಿಗೂ ಸಾಮಾನ್ಯ ಜನಕ್ಕೂ ಗೊತ್ತಾಗುತ್ತೆ. ಯಾರೋ ಒಂದು ಅದು ಇದು ಮಾಡಿದ ಒಂದು ಫ್ಲಾಗ್ ಹಾಕ್ಕೊಂಡು ಹೋದ, ಒಂದು ಬಾವುಟ ಕಟ್ಕೊಂಡು ಹೋದ, ಒಂದು ಕೇಸರಿ ಶಾಲು ಹಾಕ್ದ, ಏನೋ ಕೂಗ್ದ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇಶದ್ದೇ ಕೂಗಿದ್ರೂ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋಂಥದ್ದು, ಕೇಸ್ ಮಾಡೋಂಥದ್ದು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗ್ದವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲಲ್ಲ, ಅದಕ್ಕೆ ಈ ಸರ್ಕಾರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಜನನೇ ಇದನ್ನು ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.